ಹೇ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಇನ್ನೂ ತುಂಬ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಬ್ಯೂಟಿಫುಲ್ಲಾಗಿ ಕಾಣಬೇಕು, ಅಂದವಾಗಿ ಚಂದವಾಗಿ ಕಾಣಬೇಕು. ಹಾಗೆ ಮೇನು ಆರೋಗ್ಯ, ಎಲ್ಲವೂ ಚೆನ್ನಾಗಿದ್ದರೆ ಮನೆ ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಮೊದಲು ಮನೆಯವರು ಮತ್ತು ನಾವು ಆರೋಗ್ಯವಾಗಿರೋದನ್ನು ರೂಢಿಸ್ಕೋಬೇಕು. ನಾವೆಲ್ಲ ಆರೋಗ್ಯವಾಗಿರಬೇಕಂದ್ರೆ ಏನು ಮಾಡಬೇಕು? ಒಳ್ಳೆಯ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. ಆ ಥರ ಒಂದು ಒಳ್ಳೆಯ ಆಹಾರ ಪದ್ಧತಿಗಳಲ್ಲಿ ನಾವು ತುಂಬ ಆರೋಗ್ಯವಾಗಿರಬೇಕು ಅಂತಂದರೆ, ಒಂದು ಅಮೃತ ಫಲ. ಅಮೃತ ಅಂದರೆ ಅದರಲ್ಲೇ ಹೆಸರು ಗೊತ್ತಾಗಿದೆ, ಹೆಸರಲ್ಲೇ ಇದೆ ಅಮೃತ ಅಂತ. ಇದನ್ನು ತಿಂದವರು ಅಮೃತ ಕುಡಿದಷ್ಟು ಏನು ಆರೋಗ್ಯ, ಆಯುಷು, ಹಾಗೆ ಯೌವನ, ಹೆಂಗಾಗಿರ್ತೇವೆ ಅಂತಹ ಒಂದು ಅದ್ಭುತ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ಮೊದಲಿಗೆ ನೀರನ್ನ ನಾವು ಇಡಬೇಕು ಬಾಯ್ಲಾಗಕ್ಕೆ. ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಎಲ್ಲ ಹೇಗೆ ಕಟ್ ಮಾಡಿದೆ ಅಂತ. ನೀರು ನೀಟಾಗಿ ಬಾಯ್ಲಾದಮೇಲೆ ಈ ನೆಲ್ಲಿಕಾಯಿನ ಹಾಕಬೇಕು. ನೀಟಾಗಿ ನೆಲ್ಲಿಕಾಯಿ ಮುಳುಗಬೇಕು, ಒಂದು ಎರಡು ಕುದಿ ಬರಬೇಕು ಸಾಕು, ಜಾಸ್ತಿ ಬೇಡ. ಎರಡು ಕುದಿ ಬಂದಮೇಲೆ ಸ್ಟೌವ್ನ ನಾವು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಶುಂಠಿ ಸಹ ಬಾಯಿಲ್ಗೆ ಹಾಕ್ಬೋದು ಬಾಯಿಲ್ ಕುದಿ ಬರೋವರೆಗೂ, ಆದರೆ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ತಣ್ಣಗಾದಮೇಲೆ ಹಾಕೋಣ. ನೋಡಿ, ಈ ಥರ ಶುಂಠಿ ಹಾಕಿದ್ದೀನಿ. ಶುಂಠಿನಲ್ಲೂ ಅನೇಕ ರೋಗ ನಿರೋಧಕ ಶಕ್ತಿ ಇದೆ. ಶುಂಠಿ ಬಹಳ ಬಹಳ ಒಳ್ಳೆಯದು ಆರೋಗ್ಯಕ್ಕೆ, ಡೈಜೆಷನ್ಗೆ, ಹೀಗೆ ಹತ್ತು ಹಲವಾರು ಕಾಯಿಲೆಗಳಿಗೆ ನಮ್ಮ ಮನೆ ಮದ್ದೇನೆ. ಮನೆಯಲ್ಲೇ ಈರುಳ್ಳಿ ಇಳ್ಬೋದು, ಬೆಳ್ಳುಳ್ಳಿಯಿಂದ ಇರ್ಬೋದು, ಶುಂಠಿಯಿಂದ ಇರ್ಬೋದು, ಅರಿಶಿನ ಇರ್ಬೋದು, ತುಳಸಿ ಇರ್ಬೋದು, ಹೀಗೆ ಅನೇಕ ಒಂದು ಮನೆ ಮದ್ದುಗಳು. ಅಡುಗೆ ಮನೆಯೇ ಒಂದು ಔಷಧಾಲಯ, ಆರೋಗ್ಯಧಾಮ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ನೆಲ್ಲಿಕಾಯಿ ಅಂತೂ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮಗೆ ಜ್ವರ ಬಂದಿರ್ಬೋದು, ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ತಿಂದರೆ ಜ್ವರ ವಾಸಿಯಾಗುತ್ತೆ, ನಾಲ್ಗೆ ಕೆಟ್ಟಿದ್ರೆ ನಾಲ್ಗೆ ರುಚಿ ಬರುತ್ತೆ, ಡೈಜೆಷನ್ ಇಲ್ಲ ಅಂದರೆ ಡೈಜೆಷನ್ ಆಗುತ್ತೆ, ಹೊಟ್ಟೆನಲ್ಲಿ ಹುಳದ ಜಂತು ಹುಳ ಈ ಥರ ಪ್ರಾಬ್ಲಮ್ ಇದ್ದರೆ ಇದನ್ನು ಒಂದು ಸ್ವಲ್ಪ ತಿಂದರೆ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕೂದಲಿನ ಸಮಸ್ಯೆ ಪರಿಹಾರ ಆಗುತ್ತೆ, ಬಿಳಿ ಕೂದಲು ಇಂದ ಮುಕ್ತಿ ಪಡ್ಬೋದು. ಎಷ್ಟೆಲ್ಲ ನಿಮಗೆ ಹೇಳ್ತಾ ಹೋದರೆ ಇಡೀ ದಿವಸ ನೆಲ್ಲಿಕಾಯಿ ಮಹಾತ್ಮೆಯನ್ನು ನಾವು ಮಾತಾಡಬಹುದು. ಅಷ್ಟೊಂದು ಅದ್ಭುತವಾದಂತಹ ಈ ನೆಲ್ಲಿಕಾಯಿ. ನೋಡಿ, ನೀರೆಲ್ಲ ಬಾಯಿಲ್ ಆಗಿದೆ. ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಇದನ್ನು ನಾನು ಒಂದು 24 ಗಂಟೆಗಳ ಕಾಲ ಮುಚ್ಚಿಟ್ಟಿದ್ದೀನಿ. ಮುಚ್ಚಿ 24 ಗಂಟೆಗಳ ಕಾಲ ಆದಮೇಲೆ ಇದಕ್ಕೆ ನಾವು 1-2 ನಿಂಬೆಹಣ್ಣು ರಸನ ಹಿಂಡ್ಕೊಳ್ಳೋಣ. ಯಾಕಂದರೆ ನೆಲ್ಲಿಕಾಯಲ್ಲಿ ಸ್ವಲ್ಪ ಒಗರಿದೆ, ಸಿಹಿ ಇದೆ, ಹುಳಿ ಜಾಸ್ತಿ ಇದೆ, ಅದ್ಭುತವಾದಂತಹ ರುಚಿ ಇದೆ. ಆ ರುಚಿಯನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ನಾವು ನಿಂಬೆ ರಸನ ಹಾಕಿದ್ದೀವಿ. ನಿಂಬೆಹಣ್ಣಲ್ಲೂ ಸಹ ಆರೋಗ್ಯಕ್ಕೆ ಬೇಕಾದಂತಹ ಅದ್ಭುತವಾದಂತಹ ಅನೇಕ ಗುಣಗಳಿದೆ, ಹಾಗಾಗಿ ಅದನ್ನು ಸಹ ನಾವು ಇಲ್ಲಿ ಬಳಸ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಮೆತ್ತಗಾಗಿರುತ್ತಷ್ಟೇ, ತುಂಬ ಮೆತ್ತಗಾಗಿರಲ್ಲ, ಸ್ವಲ್ಪ ಮೆತ್ತಗಾಗಿರುತ್ತೆ. ನಾವು ಇದನ್ನು ಒಂದು 4-5 ದಿವಸ ಆಚೆ ಇಟ್ಬಿಟ್ಟು ನಂತರ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ಬೇಕಾದಾಗ ನೆಲ್ಲಿಕಾಯಿ ಇಡಿಯಾಗೆ ಒಂದು ನೆಲ್ಲಿಕಾಯಿ ತಿನ್ಬೋದು, ಅರ್ಧ ಬೇಕಂದರೆ ಅರ್ಧ ತಿನ್ಬೋದು. ಒಂದು ಮನುಷ್ಯ ಒಂದು ನೆಲ್ಲಿಕಾಯಿ 1 ದಿವಸದಲ್ಲಿ ತಿಂದರೆ ತುಂಬ ಒಳ್ಳೆಯದದು, ಅಷ್ಟು ಅದ್ಭುತವಾದಂತಹ ಪರಿಣಾಮ ಇರುತ್ತೆ. ಒಂದು ಆಗಲ್ಲ ನಮಗೆ, ರುಚಿ ಚೆನ್ನಾಗಿರುತ್ತೆ, ತಿನ್ಬೋದು ಖಂಡಿತ, ಒಂದು ತಿನ್ಬೋದು. ಇಲ್ಲ ಅಂದರೆ ಒಬ್ಬರಿಗೆ ಒಂದು ನೆಲ್ಲಿಕಾಯಿ ತೊಗೊಂಡು ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇದು ಆಲ್ರೆಡಿ ಈ ನೀರಿರುತ್ತೆ, ಈ ನೀರನ್ನ ಸಹ ಒಂದು 2 ಸ್ಪೂನ್ ನೀರನ್ನ ನಾವು ತೆಗೆದಿಟ್ಕೊಂಡು ಅದ್ರ ಜೊತೆಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಹಾಕಿ ಒಂದು ನೆಲ್ಲಿಕಾಯಿನ ನೀವು ಮಿಕ್ಸಿ ಜಾರಿಗೆ ಹಾಕಿ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ಅದ್ಭುತ ರುಚಿಯಾಗಿರ್ತಕ್ಕಂಥ ಜ್ಯೂಸ್ ಆಗುತ್ತೆ. ನಾನು ಇದನ್ನು ಕುಡಿದಂತೂ ಫಿದಾ ಆಗಿಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಲವಲವಿಕೆ ಇರುತ್ತೆ ಅಂದರೆ ಇಡೀ ದಿವಸ ಅಷ್ಟು ಫ್ರೆಶ್ ಅನಿಸುತ್ತೆ, ತುಂಬ ಗುಡ್ ಅನಿಸುತ್ತೆ. ಮತ್ತು ಈ ಥರ ನೀವೊಂದು ಗ್ಲಾಸ್ ಬೌಲಲ್ಲಿ
ಅಥವಾ ಬಾಟ್ಲಲ್ಲಿ ಹಾಕಿ ನೆಲ್ಲಿಕಾಯಿ ಸಂಪೂರ್ಣ ಮುಳುಗಬೇಕು. ನೀರು ಆ ಥರ ಫಿಲ್ ಮಾಡಿ ನೀವು ಲಾಕ್ ಮಾಡಿ 4-5 ದಿವಸ ಹೊರಗಡೆನೇ ಇಟ್ಕೋಬೋದು. ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ನೆಲ್ಲಿಕಾಯಿ ಒಂದು ಸ್ಪೂನು ಆ ನೀರನ್ನ ತಗೊಂಡು ಇನ್ನು ಮಿಕ್ಕಿದ್ದಕ್ಕೆ ಸ್ವಲ್ಪ ನೀರು ಇದು ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸೂಪರಾಗಿರುತ್ತೆ. ಈಗೆಲ್ಲ ನೆಲ್ಲಿಕಾಯಿ ಸೀಸನ್ನು ಕಮ್ಮಿನೂ ಸಿಗ್ತಾ ಇದೆ, ಎಲ್ಲ ಈ ರೀತಿ ಪ್ರಿಸರ್ವ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ, ಸೂಪರಾಗಿದೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ವರ್ಷಾನುಗಟ್ಟಲೆ ಇಡ್ಬೋದು, ಅಷ್ಟು ಅದ್ಭುತವಾಗಿ ಮಾಡಿದ್ದೇನೆ. ಮತ್ತು ನಾನು ಜ್ಯೂಸ್ ಮಾಡೋದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಎಲ್ಲ ಅನುಕೂಲಗಳನ್ನ ನನ್ನ ವ್ಯೂವರ್ಸು, ನನ್ನ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ಆಲ್ ಮೈ ಫ್ರೆಂಡ್ಸ್ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ. ಒಳ್ಳೆಯ ಅದ್ಭುತವಾದಂತಹ ರೆಸಿಪಿಗಳು, ಅದ್ಭುತವಾದಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮಗಿಷ್ಟ ಆಗಿದ್ರೆ, ಹೇಗಿತ್ತು, ನೀವೆಲ್ಲ ನೆಲ್ಲಿಕಾಯಿ ಹೇಗೆ ಮಾಡ್ತೀರಾ, ಅಥವಾ ನಿಮ್ಮಲ್ಲೂ ಅದ್ಭುತವಾದಂತಹ ರೆಸಿಪಿಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಿದ್ದರೆ ನನ್ನ ಜೊತೆ ಕಾಮೆಂಟ್ ಮೂಲಕ ಹಂಚ್ಕೊಳ್ಳಿ. ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟೆಲ್ಲ ನೋಡೋದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.